ನಮಸ್ಕಾರ ಟಾಪ್ 25 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ ಈ ಎಪಿಸೋಡ್ ನಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳು ಮುಂಬರುವಂತಹ ಯಾವುದೇ ರೀತಿಯ ಕೆಪಿಎಸ್ಸಿ ನೇಮಕಾತಿ ಆಗಿರುವಂತಹ ಎಫ್ಡಿಎ ಎಸ್ಡಿಎ ಪೊಲೀಸ್ ನೇಮಕಾತಿ ಶಿಕ್ಷಕರ ನೇಮಕಾತಿಗೆ ಅತಿ ಉಪಯುಕ್ತವಾಗಿದೆ ಅದು ಸರಳ ವಿವರಣೆಗಳ ಜೊತೆಗೆ ಆಲ್ ದಿ ಬೆಸ್ಟ್ ದ್ರೋಣಾಚಾರ್ಯ ಪ್ರಶಸ್ತಿ ಡ್ಯಾಶ್ಗೆ ನೀಡಲಾಗುತ್ತದೆ ಕ್ರೀಡಾ ತರಬೇತಿದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಭಾರತ ಸರ್ಕಾರವು 1985 ರಿಂದ ನೀಡುತ್ತಿದೆ ಕ್ರೀಡೆಯ ತರಬೇತಿದಾರರಿಗೆ ನೀಡಲಾಗುತ್ತದೆ One is the right answer. ಕಾರಂಜಿ ಅಂದ್ರೆ ಫೌಂಟೇನ್ ಪೆನ್ ಅನ್ನು ಕಂಡುಹಿಡಿದವರು ಯಾರು ಲೆವಿಸ್ ಇ ವಾಟರ್ಮ್ಯಾನ್ ಲೆವಿಸ್ ಇ ವಾಟರ್ಮ್ಯಾನ್ ಫೌಂಟೇನ್ ಪೆನ್ ಅನ್ನು 1884 ಕಂಡುಹಿಡಿದರು ಅದೇ ಬಾಲ್ ಪಾಯಿಂಟ್ ಪೆನ್ ಅನ್ನು 1888 ಜಾನ್ ಜೆ ಲೌಡ್ ಅವರು ಕಂಡುಹಿಡಿದಿತ್ತು ಹಾಗೆಯೇ ಪ್ಯಾಟ್ರಿಕ್ ಮೆಕ್ಮಿಲನ್ ಸೈಕಲ್ ಅನ್ನು 1839 ಕಂಡುಹಿಡಿದರು ಟೂ ಈಸ್ ದಿ ರೈಟ್ ಆನ್ಸರ್ ಭಾರತದ ಅತಿ ಎತ್ತರದ ಕಲ್ಲಿನ ವಿಗ್ರಹವಾದ ಜೈನ್ ಸಂತ ಗೊಮ್ಮಟೇಶ್ವರ ವಿಗ್ರಹ ಎಲ್ಲಿದೆ ಶ್ರವಣಬೆಳಗೊಳ ಗಂಗರ 4ನೇ ರಾಜಮಲ್ಲನ ಆಡಳಿತ ಮಂತ್ರಿಯಾಗಿದ್ದ ಚಾಮುಂಡರಾಯನು ಶ್ರವಣಬೆಳಗೊಳದಲ್ಲಿ 58 ಎತ್ತರದ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಕ್ರಿಸ್ತಶಕ 1982 ನಿರ್ಮಿಸಿದನು ಟೂ ಈಸ್ ದಿ ರೈಟ್ ಆನ್ಸರ್ ಪ್ರಖ್ಯಾತ ಪುಸ್ತಕ ವಿ ದ ಪೀಪಲ್ ಬರೆದವರು ಯಾರು ನಾನಿ ಪಾಲ್ಕಿವಾಲಾ ವಿ ದ ಪೀಪಲ್ ಪುಸ್ತಕವನ್ನು ಬರೆದಿದ್ದು ನಾನಿ ಪಾಲ್ಕಿವಾಲಾ ತ್ರೀ ಈಸ್ ದಿ ರೈಟ್ ಆನ್ಸರ್ ರಾಜ್ಯಸಭಾ ಸದಸ್ಯರನ್ನ ಚುನಾಯಿಸುವವರು ವಿಧಾನಸಭೆಯ ಚುನಾಯಿತ ಸದಸ್ಯರು ಸಂವಿಧಾನದ 80ನೇ ವಿಧಿಯು ರಾಜ್ಯಸಭೆಯ ರಚನೆಯ ಬಗ್ಗೆ ವ್ಯವಹರಿಸುತ್ತದೆ ರಾಜ್ಯಸಭಾ ಸದಸ್ಯರನ್ನು ವಿಧಾನಸಭೆಯ ಚುನಾಯಿತ ಸದಸ್ಯರು ಚುನಾಯಿಸುತ್ತಾರೆ ಟೂ ಈಸ್ ದಿ ರೈಟ್ ಆನ್ಸರ್ ಕೆಳಗಿನ ಯಾವ ಅಂಗ ಸರಿಯಾಗಿ ಕೆಲಸ ಮಾಡದಿದ್ದರೆ ಕಾಮಾಲೆ ರೋಗಕ್ಕೆ ಕಾರಣವಾಗುತ್ತದೆ ಲಿವರ್ ಮಾನವನ ಲಿವರ್ ಪಿತ್ತಜನಕಾಂಗ ಯಕೃತ್ ಅಂತ ಹೇಳಿ ಕೂಡ ಕರೀತಾರೆ ಇದು ನೂರಾರು ಕಾರ್ಯಗಳನ್ನು ಮಾಡುವ ದೇಹದ ರಾಸಾಯನಿಕ ಕಾರ್ಖಾನೆ ಯಕೃತ್ಗೆ ಸಂಬಂಧಪಟ್ಟ ಪ್ರಮುಖ ರೋಗವೇ ಈ ಜಾಂಡಿಸ್ ಒನ್ ಈಸ್ ದಿ ರೈಟ್ ಆನ್ಸರ್ ICMR ಅಂದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದು ಇದರ ವಿಸ್ತೃತ ರೂಪ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇದನ್ನು ಭಾರತ ಸರ್ಕಾರವು 1911 ಸ್ಥಾಪಿಸಿದೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ನ್ಯೂಮಿಸ್ಟ್ಯಾಟಿಕ್ಸ್ ಈ ಕೆಳಗಿನ ಯಾವುದರ ಅಧ್ಯಯನ ನಾಣ್ಯ ನ್ಯೂಮಿಸ್ಟ್ಯಾಟಿಕ್ಸ್ ನಾಣ್ಯಗಳ ಅಧ್ಯಯನ ಸೈಕಾಲಜಿ ವ್ಯಕ್ತಿತ್ವದ ಅಧ್ಯಯನ ನ್ಯೂಮರಾಲಜಿ ಸಂಖ್ಯೆಗಳ ಅಧ್ಯಯನ ಫೋರ್ ಈಸ್ ದಿ ರೈಟ್ ಆನ್ಸರ್ ಜ್ಯೋತಿ ವರ್ಷ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ದೂರ ಜ್ಯೋತಿರ್ವರ್ಷವನ್ನು ಪ್ರಕಾಶ ವರ್ಷ ಎಂದು ಕರೆಯುತ್ತಾರೆ ಇದು ದೂರವನ್ನು ಅಳೆಯುವ ಮಾನವಾಗಿದ್ದು ಖಗೋಳಶಾಸ್ತ್ರದಲ್ಲಿ ಬಳಸುವರು ಬೆಳಕು ಸೆಕೆಂಡಿಗೆ 300,000 ಕಿಲೋಮೀಟರ್ನಂತೆ ಒಂದು ವರ್ಷದಲ್ಲಿ ಚಲಿಸುವ ದೂರವನ್ನು ಒಂದು ಜ್ಯೋತಿರ್ವರ್ಷ ಎನ್ನುವರು ಫೋರ್ ಈಸ್ ದಿ ರೈಟ್ ಆನ್ಸರ್ ಸಾಮಾನ್ಯ ಮನುಷ್ಯರಲ್ಲಿ ಆಹಾರ ಸಂಪೂರ್ಣ ಹೀರಿಕೊಳ್ಳಲು ಕರುಳಿನ ಕೊನೆ ತಲುಪಲು ಸುಮಾರು ಡ್ಯಾಶ್ ಸಮಯ ಬೇಕು ಒಂದು ದಿನ ಬೇಕಾಗುತ್ತದೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಪ್ರೆಷರ್ ಕುಕ್ಕರ್ ಅಕ್ಕಿಯನ್ನು ವೇಗವಾಗಿ ಬೇಯಿಸುತ್ತದೆ ಏಕೆಂದರೆ ಹೆಚ್ಚಿನ ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ ಸಾಮಾನ್ಯ ಒತ್ತಡದಲ್ಲಿ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಪ್ರೆಷರ್ ಕುಕ್ಕರ್ನಲ್ಲಿ ಒತ್ತಡ ಹೆಚ್ಚಿರುತ್ತದೆ ಆಗ ನೀರಿನ ಕುದಿಯುವ ಬಿಂದು ಹೆಚ್ಚಾಗಿ ಅದರಲ್ಲಿರುವ ಆಹಾರ ಪದಾರ್ಥಗಳು ಬೇಗನೆ ಬೇಯುತ್ತದೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿ 2001-2011 ದಶಕದ ಜನಸಂಖ್ಯೆಯ ಅತಿ ಹೆಚ್ಚು ಬೆಳವಣಿಗೆ ದರ ಡ್ಯಾಶ್
ಇಲ್ಲಿ ದಾಖಲಾಗಿದೆ. ಕುರುಂಗ್ ಕುಮೆ ಅರುಣಾಚಲ ಪ್ರದೇಶ. ಒನ್ ಈಸ್ ದಿ ರೈಟ್ ಆನ್ಸರ್. ನಿರ್ಮಲ ಆಕಾಶ ನೀಲಿ ಕಾಣುವ ಕಾರಣ ಬೆಳಕಿನ ಪ್ರಸರಣ. ಫೋರ್ ಈಸ್ ದಿ ರೈಟ್ ಆನ್ಸರ್. ಬೇರೆ ಬೇರೆ ವಯೋಮಿತಿಯ ಮಕ್ಕಳನ್ನು ಅಧ್ಯಯನ ಮಾಡುವಾಗ ಏಕಕಾಲಕ್ಕೆ ಮಾಹಿತಿಯನ್ನು ಸಂಗ್ರಹಿಸಲು ಅನುಕೂಲಕರ ವಿಧಾನವೆಂದರೆ ಸರ್ವೇಕ್ಷಣ ವಿಧಾನ. ಬೇರೆ ಬೇರೆ ವಯೋಮಿತಿಯ ಮಕ್ಕಳನ್ನು ಅಧ್ಯಯನ ಮಾಡುವಾಗ ಏಕಕಾಲಕ್ಕೆ ಮಾಹಿತಿಯನ್ನು ಸಂಗ್ರಹಿಸಲು ಸರ್ವೇಕ್ಷಣ ವಿಧಾನ ಅತ್ಯಂತ ಅನುಕೂಲಕರ. ಟೂ ಈಸ್ ದಿ ರೈಟ್ ಆನ್ಸರ್. ಕ್ಲೈಂಬಿಂಗ್ ದಿ ಲಿಮಿಟ್ಲೆಸ್ ಲ್ಯಾಡರ್ ಎ ಲೈಫ್ ಇನ್ ಕೆಮಿಸ್ಟ್ರಿ. ಈ ಪುಸ್ತಕವು ಯಾರ ಆತ್ಮಕಥೆಯಾಗಿದೆ? ಸಿ ಎನ್ ರಾಮಚಂದ್ರ ರಾವ್. ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ ಅವರು ರಸಾಯನಶಾಸ್ತ್ರಜ್ಞರು. ಇವರು ಮುಖ್ಯವಾಗಿ ರಚನಾತ್ಮಕ ರಸಾಯನಶಾಸ್ತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು 60 ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಗೌರವವನ್ನು ಹೊಂದಿದ್ದು ಸುಮಾರು 1600 ಸಂಶೋಧನೆಗಳು ಮತ್ತು 51 ಪುಸ್ತಕಗಳನ್ನು ರಚಿಸಿದ್ದಾರೆ. ಟೂ ಈಸ್ ದಿ ರೈಟ್ ಆನ್ಸರ್. ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಜೋನಾಥ್ ಸಾಕ್. ಪೋಲಿಯೋ ವೈರಸ್ನಿಂದ ಹರಡುವ ರೋಗ. ಜರ್ಮನಿಯ ಜೋಕಬ್ ಹೈಯಿನೆ ಎಂಬಾತನು ಈ ರೋಗವನ್ನು ಕಂಡುಹಿಡಿದನು. ಜಾನ್ ಸಾಕ್ ಎಂಬ ಅಮೆರಿಕದ ವೈದ್ಯ ಮೊಟ್ಟ ಮೊದಲು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾದ ಬಾಯಿಯ ಮೂಲಕ ಹಾಕುವ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದನು. ತ್ರೀ ಈಸ್ ದಿ ರೈಟ್ ಆನ್ಸರ್. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಓರಿಯಾಗಿ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಇದನ್ನು ಏನೆನ್ನುವರು? ಬೆಳಕಿನ ವಕ್ರೀಭವನ. ಬೆಳಕಿನ ವಕ್ರೀಭವನದ ಪರಿಣಾಮವಾಗಿಯೇ ಅರ್ಧ ನೀರಿರುವ ಬೀಕರ್ನಲ್ಲಿ ಓರೆಯಾಗಿಟ್ಟಿರುವಂತಹ ಕೋಲು ಅಥವಾ ಪೆನ್ಸಿಲ್ ಬಾಗಿದಂತೆ ಕಾಣಿಸುತ್ತದೆ. ನೀರಿರುವ ಬೀಕರ್ನಲ್ಲಿ ಹಾಕಿರುವಂತಹ ನಾಣ್ಯ ಸ್ವಲ್ಪ ಮೇಲೆ ಬಂದಂತೆ ಕಾಣಿಸುತ್ತದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಜೀವಕೋಶದ ಪ್ರೋಟೀನ್ ತಯಾರಿಕಾ ಕೇಂದ್ರ ರೈಬೋಸೋಮ್. ಜೀವಕೋಶದ ಪ್ರೋಟೀನ್ ತಯಾರಿಕಾ ಕೇಂದ್ರ ರೈಬೋಸೋಮ್. ಶಕ್ತಿ ಉತ್ಪಾದಕ ಕೇಂದ್ರ ಮೈಟೋಕಾಂಡ್ರಿಯಾ. ಆತ್ಮಹತ್ಯೆಯ ಸಂಚಿ ಲೈಸೋಸೋಮ್. ಸೊ ಟೂ ಈಸ್ ದಿ ರೈಟ್ ಆನ್ಸರ್. ಲೈಸೋಸೋಮ್ ಒಂದು ಕಣದಂಗ. ಕಣದಂಗ ಅಂತಂದರೆ ಜೀವಕೋಶ ರಸದಲ್ಲಿ ಅಂದರೆ ಕೋಶ ರಸದಲ್ಲಿ ಕಂಡುಬರುವಂತಹ ಚಟುವಟಿಕೆಯನ್ನು ನಡೆಸುವಂತಹ ರಚನೆಗಳಿಗೆ ಕಣದಂಗ ಅಂತ ಹೇಳಿ ಕರಿತೀವಿ. ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ರಸದಾನಿ, ರೈಬೋಸೋಮ್, ಲೈಸೋಸೋಮ್ ಇವೆಲ್ಲವೂ ಕೂಡ ಕಣದಂಗಗಳೇ. ಲೈಸೋಸೋಮ್ ಅನ್ನು ನಾವು ಸಮಯ ಸ್ಫೋಟಕ ಅಥವಾ ಆತ್ಮಹತ್ಯಾ ಸಂಚಿ ಅಂತೇಳಿ ಕರಿತೀವಿ. ಕಾರಣ ಗಾಯವಾಗಿರುವಂತಹ, ವಯಸ್ಸಾಗಿರುವಂತಹ, ಮುದಿಗೊಂಡಿರುವಂತಹ, ಬೇಡದೇ ಇರುವಂತಹ ಜೀವಕೋಶಗಳನ್ನು ಇದು ನಾಶ ಮಾಡುತ್ತೆ. ಹಾಗಾಗಿ ಆತ್ಮಹತ್ಯಾ ಸಂಚಿ ಅಂತೇಳಿ ಕರೀತಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ 1945. ವಿಶ್ವಸಂಸ್ಥೆಯು 1945 ಸ್ಥಾಪನೆಯಾಯಿತು. 1945 ಅಕ್ಟೋಬರ್ 24 ಅಸ್ತಿತ್ವಕ್ಕೆ ಬಂದಿತು. ಇದರ ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ಸಿಟಿ. 1945 ನಡೆದ ಯಾಲ್ವಾ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆಯ ಬಗ್ಗೆ ನಿರ್ಧಾರ ಕೈಗೊಂಡರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಸತಿ ಪದ್ಧತಿಯ ನಿರ್ಮೂಲನೆಯನ್ನು ಜಾರಿಗೆ ತಂದ ಭಾರತದ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್ 1828 ಭಾರತದ ಗವರ್ನರ್ ಜನರಲ್ ಆಗಿ ಅಧಿಕಾರಕ್ಕೆ ಬಂದನು. 1829 ಡಿಸೆಂಬರ್ 4 ರಾಜಾರಾಮ್ ಮೋಹನ್ ರಾಯರ ಬೆಂಬಲದೊಂದಿಗೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದನು. ಟೂ ಈಸ್ ದಿ ರೈಟ್ ಆನ್ಸರ್. GMT ಇದರ ವಿಸ್ತೃತ ರೂಪ. ಗ್ರೀನ್ವಿಚ್ ಮೀನ್ ಟೈಮ್. ಗ್ರೀನ್ವಿಚ್ ಮೀನ್ ಟೈಮ್ GMT ಯ ವಿಸ್ತೃತ ರೂಪ. ಒನ್ ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಜೀವಮಾನ ಸಾಧನೆಗಾಗಿ ಧ್ಯಾನ್ಚಂದ್ ಪ್ರಶಸ್ತಿ ನೀಡುವ ಕ್ಷೇತ್ರ ಕ್ರೀಡೆ. ಧ್ಯಾನ್ಚಂದ್ ಪ್ರಶಸ್ತಿಯನ್ನು 2002 ನೀಡಲಾಗುತ್ತಿದ್ದು ಕೇಂದ್ರ ಸರ್ಕಾರ ಇದನ್ನು ಕ್ರೀಡೆ ವಿಭಾಗದಲ್ಲಿ ಜೀವಮಾನ ಸಾಧನೆಗಾಗಿ ಹಾಕಿ ಮಾಂತ್ರಿಕ ಧ್ಯಾನ್ಚಂದ್ ರವರ ಹೆಸರಿನಲ್ಲಿ ನೀಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್.
ಭಾರತದ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ಒಳಗೊಂಡಿರುವ ವಿಧಿ 19ನೇ ವಿಧಿ. ವಿಧಿ 14 ಕಾನೂನಿನ ಮುಂದೆ ಸಮಾನತೆ. ವಿಧಿ 23 ಮಾನವ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುರ್ವೇಧಿಷೇಧ. ವಿಧಿ 32 ಪ್ರದತ್ತವಾಗಿರುವ ಹಕ್ಕುಗಳ ಜಾರಿಗಾಗಿ ಪರಿಹಾರೋಪಾಯಗಳು. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲು ದೊರೆಯುವ ಸ್ಥಳ ಒರಿಸ್ಸಾ. ಕಲ್ಲಿದ್ದಲಿಗೆ ಕಪ್ಪು ವಜ್ರ ಎಂದು ಕರೆಯುವರು. ಭಾರತದಲ್ಲಿ ಇದನ್ನು ಕ್ರಮವಾಗಿ ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ ರಾಜ್ಯಗಳು ಅತಿ ಹೆಚ್ಚಾಗಿ ಉತ್ಪಾದಿಸುವರು. ಇಲ್ಲಿ ಜಾರ್ಖಂಡ್ ಹಾಗೂ ಛತ್ತೀಸ್ಗಢ ಇಲ್ಲದೆ ಇರುವುದರಿಂದ ಒರಿಸ್ಸಾ ಸರಿಯಾದ ಉತ್ತರ. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.